ಕೋಮುವಾದಿ ಸರ್ಕಾರ ಅಂತ ಇನ್ನೊಂದು ಆರೋಪ ಮಾಡಿದ್ದೀರಿ. ಕೋಮುವಾದಿ ಯಾರು? ಜಾತಿ ಆಧಾರದಲ್ಲಿ ಯೋಜನೆ ರೂಪಿಸಿದವರು ಕೋಮುವಾದಿನ? ನಿಮ್ಮ ಶಾದಿ ಭಾಗ್ಯ, ಜಾತಿ ಹೆಸರಿನಲ್ಲಿ ಮಕ್ಕಳ ಪ್ರವಾಸ ಭಾಗ್ಯ, ಇದು ಕೋಮುವಾದಿನ? ಅಥವಾ ಎಲ್ಲರಿಗೂ ಜಾತಿ ಭೇದ ಮಾಡದೆ ಯೋಜನೆಗಳನ್ನು ರೂಪಿಸಿದಂಥ ಬಿ ಜೆ ಪಿ ಕೋಮುವಾದಿನ? ನಮ್ಮ ಆಯುಷ್ಮಾನ್ ಭಾರತಕ್ಕೆ ಜಾತಿ ಭೇದ ಇಲ್ಲ, ಗ್ಯಾಸ್ ಕೊಡೋ ಯೋಜನೆಗೆ ಜಾತಿ ಭೇದ ಇಲ್ಲ, ಕಿಸಾನ್ ಸಮ್ಮಾನ್ ಯೋಜನೆಗೆ ಜಾತಿ ಭೇದ ಇಲ್ಲ, ಭಾಗ್ಯಲಕ್ಷ್ಮಿ ಯೋಜನೆಗೆ ಜಾತಿ ಭೇದ ಇಲ್ಲ, ಮಕ್ಕಳಿಗೆ ಸೈಕಲ್ ಕೊಡೋದಕ್ಕೆ ಜಾತಿ ಭೇದ ಇಲ್ಲ, ಹಾಲಿಗೆ ಸಬ್ಸಿಡಿ ಕೊಡೋದಕ್ಕೆ ಜಾತಿ ಭೇದ ಇಲ್ಲ. ನೀವು ಜಾತಿ ಮತ್ತು ಕೋಮಿನ ಆಧಾರದಲ್ಲಿ ನಿಮ್ಮ ರಾಜಕೀಯ ಮತಬ್ಯಾಂಕ್ ರಕ್ಷಣೆಗೆ ಸಮಾಜವನ್ನು ವಿಭಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿರೋದು ಯಾರು? ನಾನು ಮುಖ್ಯಮಂತ್ರಿಗಳಿಗೆ ಹತ್ರ ವಿನಂತಿ ಮಾಡ್ತೇನೆ, ಯು ಪಿ ಮಾದರಿಯಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡಿರೋರ ಮೇಲೆ ಪುಂಡುಗಂದಾಯ ಹೇರಬೇಕು ಕರ್ನಾಟಕದಲ್ಲಿ. ಅದು ಯಾವುದೇ ಚಳುವಳಿ ಇರಲಿ, ಯಾವುದೇ ಪಕ್ಷ ಇರಲಿ, ಯಾರು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಮತ್ತು ಖಾಸಗಿ ಆಸ್ತಿ ಪಾಸ್ತಿಯನ್ನು ನಷ್ಟ ಉಂಟು ಮಾಡ್ತಾರೋ ಅವ್ರ ಮೇಲೆ ಈಗಿನ ಉತ್ತರ ಪ್ರದೇಶ ಮಾದರಿಯಲ್ಲಿ ಪುಂಡುಗಂದಾಯ ಹೇರಿ ವಸೂಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ರೀತಿ ಪುಂಡುಗಂದಾಯವನ್ನು ಇಲ್ಲೂ ಹೇರಬೇಕು. ಗಲಭೆಕೋರರ ಪುಂಡುಗಂದಾಯ, ಪುಂಡುಗಂದಾಯ ಅಂದರೆ ಗುಂಡಾಗಳ ಮೇಲೆ ಹಾಕುವಂಥ ಅದು ಆಡುಭಾಷೆ ಕನ್ನಡ. ಕಂದಾಯವನ್ನು ಹೇರಬೇಕು. ಯಾರು ಪ್ರಚೋದಿಸಿದರೂ ಅವರ ಆಸ್ತಿಪಾಸ್ತಿಯನ್ನು ಜಪ್ತಿ ಮಾಡುವಂಥ ಕ್ರಮ ತೆಗೆದುಕೊಂಡ್ರೆ ಆಗ ಬೆಂಕಿ ಹಾಕ್ತೀವಿ ಅಂತ ಹೇಳೋರು, ಅವ್ರ ಮಾತು ಕೇಳಿ ಬೆಂಕಿ ಹಾಕೋರು, ಇವೆಲ್ಲವೂ ನಿಯಂತ್ರಣಕ್ಕೆ ಬರುತ್ತೆ. ಆ ರೀತಿ ಪುಂಡುಗಂದಾಯವನ್ನು ಹೇರಬೇಕು ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ಮತ್ತು ಮಾತಾಡ್ತೀನಿ. ಇನ್ನೊಂದು ಲಾಜಿಕ್ಗಳನ್ನು ಕೊಡ್ತಾ ಇದ್ದಾರೆ, ತನಿಖೆ ಸತ್ಯತೆಯನ್ನು ಬಹಿರಂಗಪಡಿಸುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಸತ್ತವರು ಅಮಾಯಕರು, ಅವರು ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗಿದ್ರು. ಈ ರೀತಿ ಲಾಜಿಕ್ಗಳ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸತ್ತವರು ಅಮಾಯಕರಾದರೆ ಖಂಡಿತ ನಮ್ಮ ಸರ್ಕಾರ ಪರಿಹಾರ ಕೊಡುತ್ತೆ. ಸತ್ತವರು ಅಮಾಯಕರು ಆಗದೇ ಇದ್ದರೆ ಕ್ರಿಮಿನಲ್ ಚಟುವಟಿಕೆಯಲ್ಲಿ ತೊಡಗಿದವರಿಗೂ ಪರಿಹಾರ ಕೊಡಬೇಕಾ? ಇದನ್ನು ಕಾಂಗ್ರೆಸ್ ಸ್ಪಷ್ಟಪಡಿಸ್ಬೇಕು. ಸತ್ತವರು ಅಮಾಯಕರಾದರೆ ಖಂಡಿತ ಯಾವುದೇ ಭೇದ ಮಾಡೋದಿಲ್ಲ, ಪರಿಹಾರವನ್ನು ಕೊಟ್ಟೇ ಕೊಡ್ತವೆ. ಅಮಾಯಕರಲ್ಲದಿದ್ದರೆ? ಇದಕ್ಕೆ ನಿಮ್ಮ ಉತ್ತರವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಕಾಂಗ್ರೆಸ್ಸು ಒಳ ಒಪ್ಪಂದ ಮಾಡಿಕೊಂಡಿರೋದು ಭಾಳ ಸ್ಪಷ್ಟ. ಆ ಒಳ ಒಪ್ಪಂದದ ಕಾರಣಕ್ಕೋಸ್ಕರನೇ ಪಿ ಎಫ್ ಐ ಎಸ್ ಡಿ ಪಿ ಐ ಮೇಲಿದ್ದಂಥ ಎಲ್ಲ ಮೊಕದ್ದಮೆಗಳನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೊಕದ್ದಮೆಗಳನ್ನು ವಾಪಸ್ ಪಡೆದ್ರು. ಈಗ ಈ ನೆಪದಲ್ಲಿ ಅವ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಸಂಚನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಇನ್ನು ಸಿ ಸಿ ಟಿ ವಿಯ ದೃಶ್ಯಾವಳಿಯ ಬಗ್ಗೆ ಕೆಲವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅನುಮಾನ ವ್ಯಕ್ತಪಡಿಸೋದು ಕಾಂಗ್ರೆಸ್ನಿಂದ ಹಳೆ ಕೆಟ್ಟ ಚಾಳಿ. ಸೋತಾಗ ಇ ವಿ ಎಂ ಮೇಲೆ ಅನುಮಾನ, ಈಗ ಪೊಲೀಸರ ಮೇಲೆ ಅನುಮಾನ. ನೋಡಿ, ಒಂದು ಭಾಳ ಹೆಬಿಚುಯಲ್ ಅಫೆಂಡರ್ಸ್ ಅಂದರೆ ಪ್ರತಿ ಸಂದರ್ಭದಲ್ಲೂ ಕ್ರಿಮಿನಲ್ ಹಿನ್ನೆಲೆಯಿಂದಲೇ ಕೆಲಸ ಮಾಡ್ತಕ್ಕಂಥ ಜನರ ಯಾವುದೇ ಕೇಸ್ಗಳನ್ನು ವಿತ್ಡ್ರಾ ಮಾಡಿಕೊಂಡ್ರೆ ಅದು ಪೊಲೀಸರ ನೈತಿಕ ಸ್ಥೈರ್ಯವನ್ನು ಉಡುಗಿಸುತ್ತೆ. ಪೊಲೀಸರ ನೈತಿಕ ಸ್ಥೈರ್ಯ ಸಾಮೂಹಿಕ ಚಳವಳಿಗಳಲ್ಲಿ ಕೆಲವೊಮ್ಮೆ ಸುಳ್ಳು ಮೊಕದ್ದಮೆಗಳು ದಾಖಲಾಗಿರ್ತವೆ, ಅದನ್ನು ಪರಿಶೀಲನೆ ಮಾಡಿ ನಿರ್ಣಯ ತಗೊಳ್ಬೇಕು. ರೈತ ಚಳವಳಿ, ಕನ್ನಡ ಚಳವಳಿ, ಸಾಮೂಹಿಕ ಚಳವಳಿಗಳಲ್ಲಿ ಎಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿಯಾಗಿರುತ್ತೆ, ಪೊಲೀಸರ ಮೇಲೆ ಮತ್ತು ಸಾರ್ವಜನಿಕರ ಮೇಲೆ ದೌರ್ಜನ್ಯ ನಡೆದಿರುತ್ತೆ,
ಅಂಥ ಸಂದರ್ಭಗಳಲ್ಲಿ ಕೇಸ್ಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳೋದು ಪೊಲೀಸ್ ಇಲಾಖೆಯ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುತ್ತೆ. ನಾನಿದು ಯಾವುದೇ ಸಂಘಟನೆ ಯಾವುದೇ ಕೋಮು ಅಂತ ನಾನು ಹೇಳೋದಿಲ್ಲ, ಇದೆಲ್ಲರಿಗೂ ಅನ್ವಯ ಆಗುತ್ತೆ. ಆದರೆ ಸಾಮೂಹಿಕ ಚಳುವಳಿಗಳಲ್ಲಿ ಕೆಲವೊಮ್ಮೆ ಲೀಸ್ಟನ್ನು ಹೇಗೆ ಸೇರಿಸಿರ್ತಾರೆ ಅಂತ ನಾನೊಬ್ಬ ವಿಕ್ಟಿಮ್ ಆಗಿ ಅನುಭವಿಸಿದ್ದೀನಿ. ವಿಕ್ಟಿಮ್ ಆಗಿ ಅನುಭವಿಸಿದ್ದೀನಿ. ಸಂತೆಗೆ ಹೋಗದೆ ಇರುವ ನನಗೆ ಸಂತೆಯಲ್ಲಿ ಮಾಮೂಲು ವಸೂಲಿ ಮಾಡ್ತಾನೆ ಅಂತ ಒಂದು ಕೇಸ್ ಹಾಕಿದ್ರು. ಸಂತೆಗೆ ಹೋಗಿ ಗೊತ್ತಿರಲಿಲ್ಲ, ಅನುಭವಿಸಿದ್ದೇನೆ. ಎಲ್ಲಿ ಏನೇ ಗಲಾಟೆ ಆದರೂ A1 ಅಂತ ಫಿಟ್ ಮಾಡಿದ್ದನ್ನು ಅನುಭವಿಸಿದ್ದೀನಿ ನಾನು. ಒಂದು ಮರಳಿನ ವಿಷಯಕ್ಕೆ ಜಿಲ್ಲಾಧಿಕಾರಿಗಳ ಜೊತೆ ಸಂಧಾನ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಯಾರನ್ನೋ ಒಳಗೆ ಬಿಟ್ಟಿಲ್ಲ ಅಂತ ಹೊರಗೆ ಗಲಾಟೆ ನಡೆದಿದೆ. ನಾವು ಒಳಗೆ ಸಂಧಾನದಲ್ಲಿ ಕೂತಿದ್ದೀವಿ, ಬಾಗಿಲು ತಳ್ಳಿದ್ದಾರೆ, ಒಂದು ಚಿಕ್ಕ ಗ್ಲಾಸ್ ಹೋಗಿದೆ, ಒಂದು 150 ರೂಪಾಯಿನ ಗ್ಲಾಸ್ ಹೋಗಿದೆ ಬಾಗಿಲು ತಳ್ಳಾಟದಲ್ಲಿ. ಒಳಗೆ ಬಿಡಬೇಕು ಅಂತ ಅಷ್ಟೇ ಅವ್ರ ಬೇಡಿಕೆ. ಆಗ ಒಂದು 3.5 ವರ್ಷದ ನಂತರ A1 ಆಗಿ ನನಗೆ ಚಾರ್ಜ್ ಶೀಟ್ ಬಂತು. ಅಲ್ಲಿವರೆಗೂ ನನಗೆ ಗೊತ್ತೇ ಇಲ್ಲ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಅಂತ. ಇದು 2015 ನಡೆದಿದ್ದು. 3.5 ವರ್ಷದ ನಂತರ 2018 ಅಸೆಂಬ್ಲಿ ಎಲೆಕ್ಷನ್ ಆ ಟೈಮ್ನಲ್ಲಿ ನನಗೆ ಚಾರ್ಜ್ ಶೀಟು ಪೊಲೀಸ್ ಕೋರ್ಟ್ ಸಮನ್ಸ್ ಬಂತು. ಸಮನ್ಸ್ ಬರೋರು ಗೊತ್ತಿಲ್ಲ. ಈ ಥರದ ಮೊಕದ್ದಮೆಗಳು ಇರ್ತವೆ. ಆದರೆ ಯಾರು ಕ್ರಿಮಿನಲ್ ಹಿನ್ನೆಲೆ ಇರುತ್ತೆ, ಯಾರಿಗೆ ಯಾರು ಸಾರ್ವಜನಿಕ ಮತ್ತು ಖಾಸಗಿ ಆಸ್ತಿಪಾಸ್ತಿ ಹಾನಿ ಉಂಟು ಮಾಡಿರ್ತಾರೆ, ಹೀನಸ್ಸು ಇದರಲ್ಲಿ ತೊಡಗಿರ್ತಾರೆ, ಅಂಥವ್ರ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ, ಅವ್ರ ಮೇಲಿನ ಮೊಕದ್ದಮೆಯನ್ನು ಯಾವ ಸರ್ಕಾರವೂ ಇಟ್ರ ಮಾಡಬಾರ್ದು. ಪರಿಶೀಲನೆ ಮಾಡ್ತೀವಿ ಆ ವಿಟ್ರಾದನ್ನು ಏನು ಅಂತ ಪರಿಶೀಲನೆ ಮಾಡ್ತೀವಿ. ಓಲೈಕೆಗೆ ವಿಡ್ರಾ ಮಾಡಿದರೆ ಅದರ ಬಗ್ಗೆ ಕಾನೂನಾತ್ಮಕವಾಗಿ ಏನು ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಇದೆ ತಗೊಳ್ತೀವಿ. ಇನ್ನು ನೋಡಿ, ಯಾವಾಗಲೂ ಪೂರ್ಣ ಪ್ರಮಾಣದ ಹೇಳಿಕೆಯನ್ನು ಗಮನಿಸಿದ ನಂತರನಷ್ಟೇ ಪ್ರತಿಕ್ರಿಯೆ ಕೊಡ್ಬೋದು. ಕಟ್ ಆ್ಯಂಡ್ ಪೇಸ್ಟ್ ಬರ್ತಾವೆ ಭಾಳ ಸಂಗತಿಗಳು. ಒಂದು ಆ ತುಣುಕನ್ನಷ್ಟೇ ಹಿಡ್ಕೊಂಡ್ರೆ ಆದರೆ ಹಿಂದೇನು ಹೇಳಿದ್ದಾರೆ ಮುಂದೇನು ಹೇಳಿದ್ದಾರೆ ಅಂತ ನೋಡ್ಬೋದು. ಈಗ ಅವರು ನನ್ನ ರೀತಿಯಲ್ಲೇ ಪ್ರತಿಕ್ರಿಯೆ ಕೊಟ್ಟಿದ್ದರೆ, ನಾನು ಕೊಟ್ಟಿದ್ದು ಪ್ರತಿಕ್ರಿಯೆ ಹೇಳಿಕೆ ನೋಡಿ, ನಿಮ್ಮ ಥರ ಹಿಂಗೆ ಹೇಳ್ತೀರಿ ಬುದ್ಧಿವಾದ ಎಚ್ಚರಿಕೆ, ನಿಮ್ಮ ಥರ ನೋಡ್ತೀರಿ ಅದೇ ರೀತಿ ಉಳಿದವರು ಯೋಚನೆ ಮಾಡಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಅದೇ ರೀತಿಯಲ್ಲಿ ಹೇಳಿದ್ರು ಹೇಳಿರ್ಬೋದು. ಮತ್ತು ಅವರನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅದನ್ನು ಇನ್ನೊಂದು ಗಮನಿಸ್ದೆ, CAAಯಿಂದ ಯಾರಿಗೂ ತೊಂದರೆ ಇಲ್ಲ. ನಾನು ಕೇಳ್ತೀನಿ, ಭಾರತದಲ್ಲಿ ಹುಟ್ಟಿದ ಯಾರಿಗೆ CAAಯಿಂದ ತೊಂದರೆ ಇದೆ ಹೇಳಬೇಕು ಅವರು.